हाय स्नेहितरे नमस्कार। अक्टोबर 10 ನಂತರ ಈ ಒಂದು ರಾಶಿಯವರಿಗೆ ಸ್ವಾಮಿ ಆಂಜನೇಯನ ಕೃಪೆಯಿಂದ ಸಾಕಷ್ಟು ಅದೃಷ್ಟ ಕಾದಿದೆ ಅಂತಾನೆ ಹೇಳಬಹುದು। ಹಾಗೇನೆ ಇನ್ನು ಈ ಒಂದು 5 ವರ್ಷಗಳು ಶುಕ್ರ ದಶೆ ಕೂಡ ಉಂಟಾಗುತ್ತೆ। ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಎಂದು ನೋಡೋಣ ಬನ್ನಿ। ಅದಕ್ಕಿಂತ ಮುಂಚೆ ಸ್ನೇಹಿತರೆ ನೀವು ಕೂಡ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ರೆ ತಪ್ಪದೇ ಈ ಒಂದು ವಿಡಿಯೋನ ಲೈಕ್ ಮಾಡಿ। ಹೌದು, ಸಾಕಷ್ಟು ದಿನಗಳ ನಂತರ ಈ ಒಂದು ರಾಶಿಯವರಿಗೆ ಆಂಜನೇಯ ಸ್ವಾಮಿಯ ನೇರ ದೃಷ್ಟಿ ಬೀಳಲಿದೆ। ಇವರಿಗೆ ಬಹಳ ಸಮಯದ ನಂತರ ಒಳ್ಳೆಯ ದಿನಗಳು ಬಂದಿದೆ ಅಂತಾನೆ ಹೇಳಬಹುದು। ಮೊದಲನೆಯದಾಗಿ ಮೇಷ ರಾಶಿ, ಈ ಒಂದು ರಾಶಿಯವರಿಗೆ ಇಂದು ತುಂಬಾ ಒಳ್ಳೆಯ ದಿನವಾಗಿರುತ್ತೆ। ಹಾಗೇನೇ ಇವರಿಗೆ ಒಳ್ಳೆಯ ಅವಕಾಶಗಳು ಕಾದಿದೆ ಅಂತಾನೆ ಹೇಳಬಹುದು। ಆದರೆ ಇವರು ತಮ್ಮ ಹೆತ್ತವರ ಹತ್ತಿರ ತುಂಬಾನೇ ಪ್ರೀತಿಯಿಂದ ಇರಬೇಕು। ಹಾಗೇನೇ ಏನೇ ಬಂದರೂ ಕೂಡ ಎದುರಿಸುವಂತಹ ಧೈರ್ಯ, ಆತ್ಮಸ್ಥೈರ್ಯ ಮತ್ತು ಇವರಲ್ಲಿ ಇರಬೇಕಾಗುತ್ತೆ। ಇವರಿಗೆ ವ್ಯವಹಾರದಲ್ಲಿ ಹಾಗೂ ಆರ್ಥಿಕವಾಗಿ ಬಹಳನೇ ಒಳ್ಳೆಯ ಅನುಭವಗಳು ಆಗಿರುತ್ತವೆ। ಇನ್ನು ಎರಡನೆಯದಾಗಿ ವೃಷಭ ರಾಶಿ, ಈ ಒಂದು ರಾಶಿಯವರಿಗೆ ಕೆಲವು ಆರೋಗ್ಯದ ಸಮಸ್ಯೆಗಳಿದ್ದು ಅದು ಇಂದು ಕಳೆದು ಹೋಗುವಂತದ್ದು ತುಂಬಾನೇ ಹೆಚ್ಚಿದೆ। ಇವರಿಗೆ ಶತ್ರು ಬಾಧೆ ಹಾಗೂ ಅಗತ್ಯಕ್ಕಿಂತ ಹೆಚ್ಚಿನ ಹಣವನ್ನು ಖರ್ಚು ಮಾಡುವಂತಹ ಸಾಧ್ಯತೆ ಇದೆ। ಆದ್ದರಿಂದ ಸಂಪೂರ್ಣವಾಗಿ ಆಲೋಚಿಸಿ ಯಾವುದಾದರೂ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ। ಹೌದು, ಇದರಿಂದ ಹಣ ನಿಮ್ಮ ಬಳಿಗೆ ಬರುತ್ತೆ ಅಂತಾನೆ ಹೇಳಬಹುದು। ದಿನನಿತ್ಯ ನೀವು ಲಕ್ಷ್ಮೀ ದೇವಿಯ ಪೂಜೆ ಮಾಡುವುದರಿಂದ ನಿಮಗೆ ಯಾವುದೇ ರೀತಿಯಿಂದ ಅನಾವಶ್ಯಕವಾದಂತಹ ಹಣದ ಖರ್ಚು ಬರುವುದಿಲ್ಲ। ಇನ್ನು ಮೂರನೆಯದಾಗಿ ಮಿಥುನ ರಾಶಿ, ಈ ಒಂದು ರಾಶಿಯವರಿಗೂ ಕೂಡ ಅಕ್ಟೋಬರ್ 10 ನಂತರ ಒಳ್ಳೆಯ ದಿನಗಳು ಆರಂಭವಾಗಲಿದೆ। ಇವರು ಕೆಲಸ ಮಾಡುವ ಮುನ್ನ ತಾವು ಯಾವ ರೀತಿಯಾದಂತಹ ಕೆಲಸವನ್ನು ಮಾಡಬೇಕು ಅಂತ ಒಮ್ಮೆ ಆಲೋಚಿಸಿ ಮಾಡಿದರೆ ಖಂಡಿತವಾಗಿಯೂ ಕೂಡ ಅವರಿಗೆ ಅದರಲ್ಲಿ ಯಶಸ್ಸು ದೊರೆಯುತ್ತೆ। ಆಂಜನೇಯ ಸ್ವಾಮಿಯ ಆಶೀರ್ವಾದ ಸದಾ ನಿಮಗೆ ಸಿಗಲಿದೆ। ಇನ್ನು ನಾಲ್ಕನೆಯದಾಗಿ ಮೀನ ರಾಶಿ, ಇವರಿಗೆ ಅಕ್ಟೋಬರ್ 10 ನಂತರ ಶುಕ್ರ ದಶೆ ಆರಂಭವಾಗುತ್ತಿದೆ। ಈ ಒಂದು ರಾಶಿಯವರಿಗೆ ಅಂದರೆ ಈ ಒಂದು ರಾಶಿಯ ವ್ಯಕ್ತಿಗಳು ಆದಷ್ಟು ಎಚ್ಚರದಿಂದ ಇರುವುದು ಅತ್ಯವಶ್ಯಕವಾಗಿರುತ್ತೆ। ಸ್ನೇಹಿತರೆ, ಇವರಿಗೆ ಹೊಸದಾಗಿ ವಾಹನಗಳನ್ನು ಖರೀದಿಸುವಂತಹ ಆಲೋಚನೆ ಬರುತ್ತೆ ಹಾಗೂ ಇವರು ಅದನ್ನು ಪೂರ್ಣ ಕೂಡ ಗೊಳಿಸ್ತಾರೆ। ಇನ್ನು ಇವರು ಯಾರಿಗಾದರೂ ಕೂಡ ಹಣವನ್ನು ಕೊಡುವಂತಹ ಪರಿಸ್ಥಿತಿ ಇದ್ದರೆ ಆ ಒಂದು ಹಣವನ್ನು ಕೊಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ। ಎಲ್ಲ ಲಾಭಗಳನ್ನು ಪಡೆಯುತ್ತಿರುವಂತಹ ರಾಶಿಗಳು ಅತ್ಯಂತ ಅದೃಷ್ಟವಂತ ರಾಶಿಗಳು ಅಂತಾನೆ ಹೇಳಬಹುದು ಸ್ನೇಹಿತರೆ। ಹಾಗೆಯೇ ಆಂಜನೇಯ ಸ್ವಾಮಿಯ ಆಶೀರ್ವಾದ ಅಕ್ಟೋಬರ್ 10 ನಂತರ ಈ ಒಂದು ರಾಶಿಯವರಿಗೆ ಸಿಗಲಿದೆ। ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಆಂಜನೇಯ ಸ್ವಾಮಿ ಎಂದು ಕಮೆಂಟ್ ಮೂಲಕ ತಿಳಿಸಿ। ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು, ಶುಭ ದಿನ.